चिकमगलूर नगरसभा बीजेपी अध्यक्ष वेणुगोपाल अमानत पक्ष विरोधी चटुवटिके हिन्नेलेयल्लि बीजेपी जिलाध्यक्ष कल ಇವೊಂದು ಆದೇಶವನ್ನು ಹೊರಡಿಸಿದ್ದಾರೆ ಸಿಟಿ ರವಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದರು ವೇಣುಗೋಪಾಲ್ ರಾಜೀನಾಮೆ ನೀಡಲು ಸೂಚಿಸಿದ್ರು ರಾಜೀನಾಮೆ ನೀಡಿದ್ದಾರೆ ಸದ್ಯ ವೇಣುಗೋಪಾಲ್ ಎನ್ನುವಂತದ್ದು ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಧ್ಯಕ್ಷ ವೇಣುಗೋಪಾಲ್ ಅವರನ್ನ ಅಮಾನತುಗೊಳಿಸಲಾಗಿದೆ ಚಿಕ್ಕಮಗಳೂರು ನಗರಸಭೆ ಬಿಜೆಪಿ ಅಧ್ಯಕ್ಷ ಆಗಿದ್ರು ವೇಣುಗೋಪಾಲ್ ಅವರು ಇವರು ಒಂದಷ್ಟು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡುತ್ತಾ ಇದ್ದರು ಅನ್ನುವಂತ ಆರೋಪ ಪದೇ ಪದೇ ಪಕ್ಷದಲ್ಲಿ ಕೇಳಿ ಬರ್ತಾ ಇತ್ತು ಈ ಒಂದು ಕಾರಣಕ್ಕಾಗಿ ಚಿಕ್ಕಮಗಳೂರು ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ವೇಣುಗೋಪಾಲ್ ಅವರನ್ನ ಅಮಾನತ್ತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಅನ್ನುವಂತದ್ದು ಗೊತ್ತಾಗ್ತಾ ಇದೆ ಸಿಟಿ ರವಿ ಆಪ್ತ ವಲಯದಲ್ಲೂ ಕೂಡ ವೇಣುಗೋಪಾಲ್ ಒಂದ ಕಡೆಯಲ್ಲಿ ಗುರುತಿಸಿಕೊಂಡಿದ್ರು ರಾಜೀನಾಮೆ ನೀಡಲು ಸೂಚಿಸಿದ್ರು ವೇಣುಗೋಪಾಲ್ ಅವರು ರಾಜೀನಾಮೆಯನ್ನ ನೀಡಿರಲಿಲ್ಲ ಈ ಒಂದು ಕಾರಣಕ್ಕಾಗಿ ಪಕ್ಷದಿಂದ ವೇಣುಗೋಪಾಲ್ ಅವರನ್ನ ಅಮಾನತ್ತು ಮಾಡಲಾಗಿದೆ ಅನ್ನುವಂತದ್ದು ಗೊತ್ತಾಗ್ತಾ ಇದೆ ಎರಡು ಬಾರಿ ರಾಜೀನಾಮೆ ನೀಡಿ ಅಂಗೀಕಾರವಾಗುವ ಮುನ್ನವೇ ವೇಣುಗೋಪಾಲ್ ಅವರು ಹಿಂಪಡೆದಿದ್ದರು ರಾಜೀನಾಮೆ ಹಿಂಪಡೆದು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ರು ಅಧ್ಯಕ್ಷ ವೇಣುಗೋಪಾಲ್ ಪಕ್ಷದ ಆಂತರಿಕ ತೀರ್ಮಾನವನ್ನ ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಅವರನ್ನ ಅಮಾನತ್ತು ಮಾಡಲಾಗಿದೆ ಅನ್ನುವಂತದ್ದು ಗೊತ್ತಾಗ್ತಾ ಇದೆ 18 12 ತಿಂಗಳಿಗೆ ನಗರಸಭೆ ಅಧ್ಯಕ್ಷ ಸ್ಥಾನವನ್ನ ಬಿಜೆಪಿ ವಿಭಜನೆ ಕೂಡ ಇಲ್ಲಿ ಮಾಡಿತ್ತು ಆಂತರಿಕವಾಗಿ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದರು ಆ ಒಡಂಬಡಿಕೆಯ ಪ್ರಕಾರ ಅವರು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಆ ರಾಜೀನಾಮೆಯನ್ನು ಕೊಡದೇ ಇರೋ ಪರಿಣಾಮ ಮತ್ತು ಪಕ್ಷದ ಹಲವು ಸೂಚನೆಗಳನ್ನು ಇಪ್ಪು ಪಾಲನೆ ಮಾಡದೇ ಇರತಕ್ಕಂತ ಪರಿಣಾಮ ಉದಾಹರಣೆಗೆ ಟ್ರೇಡ್ ಲೈಸೆನ್ಸ್ನ ಜಾಸ್ತಿ ಮಾಡಿದರು ಆ ಸಂದರ್ಭದಲ್ಲಿ ಹೇಳಿದ್ವಿ ಜೈ ಭೀಮ್ ವಿಚಾರ ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರ ಬಗ್ಗೆ ಯಾವತ್ತೂ ಶ್ರದ್ಧೆಯನ್ನು ವ್ಯಕ್ತಪಡಿಸಿದೆ ಅದನ್ನು ಒಂದು ಲಿಟಿಗೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದರು ಈ ರೀತಿ ಹಲವು ವಿಚಾರಗಳನ್ನು ಇಟ್ಕೊಂಡು ಅವರು ಪಕ್ಷಕ್ಕೆ ಮುಜುಗರ ತರತಕ್ಕಂಥ ಕೆಲಸವನ್ನು ಮಾಡಿದರು ಅದಕ್ಕೋಸ್ಕರ ಅವರನ್ನು ಕೂಡಲೇ ಅಮಾನತ್ತು ಮಾಡಿ ಅವರಿಗೂ ಪಕ್ಷಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಈಗಿನಿಂದ ಇರೋದಿಲ್ಲ ಅನ್ನೋದನ್ನು ಮಾಡಿ ಹೇಳಿ ಅವರಿಗೆ ಅಮಾನತ್ತು ಮಾಡಿದರು ನಿನ್ನೆ ಇವಾಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಪ್ರತಿನಿಧಿ ಮಧುಸೂದನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಧುಸೂದನ್ ಸದ್ಯ ನಗರಸಭೆ ಬಿಜೆಪಿ ಅಧ್ಯಕ್ಷ ವೇಣುಗೋಪಾಲ್ ಅವರನ್ನು ಅಮಾನತ್ತು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಬಿಜೆಪಿ ಪಕ್ಷದಿಂದ ಇವರನ್ನು ಅಮಾನತ್ತು ಮಾಡಲಾಗಿದೆ ಖಂಡಿತವಾಗ್ಲೂ ಸಂಪತ್ ಏನಂತಂದ್ರೆ ಮಾಜಿ ಶಾಸಕ ಸಿಟಿ ರವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ವರಸಿದ್ದಿ ವೇಣುಗೋಪಾಲ್ ಅವರನ್ನ ಈಗ ಪಕ್ಷದಿಂದ ಈಗ ಜಿಲ್ಲಾಧ್ಯಕ್ಷ ಕಲ್ಮೂಡಪ್ಪ ಈಗ ಅಮಾನತನ ಮಾಡಿ ಆದೇಶವನ್ನ ಕಳಿಸಿಕೊಂಡಿತ್ತು ಏನಂದ್ರೆ ಕಳೆದ ಈಗ ನಗರಸಭಾ ಚುಕ್ಕಾಣಿಯನ್ನು ಹಿಡಿದ ನಂತರವಾಗಿ ಇನ್ನು 2 ವರ್ಷ 30 ತಿಂಗಳ ಕಾಲ ಈಗ ಅಧಿಕಾರವನ್ನು ಹಸ್ತಾಂತರಿಸಲಾಗಿತ್ತು ಏನಂತಂದ್ರೆ ಅವರಿಗೆ ಒಂದು 2-3 ರೀತಿಯಲ್ಲಿ ಅಂದ್ರೆ ಅಧ್ಯಕ್ಷರ ಸ್ಥಾನವನ್ನ ನೀಡಬೇಕಾಗಿತ್ತು ಆದ್ರೆ ಅವರು ಬಿದ್ದಂತಹ ಬೇರೆ ಸದಸ್ಯರಿಗೂ ಕೂಡ ಅಂತ್ಯ ನಿಟ್ಟಿನಲ್ಲಿ ಕೂಡ ನಗರಸಭೆಯ ಅಧ್ಯಕ್ಷ ಸ್ಥಾನವನ್ನ ನೀಡಿದ್ರು ಈಗ ಏನಂತಂದ್ರೆ ಪಟ್ಟು ಹಿಡಿದಂತಹ ವರಸಿದ್ದಿ ವೇಣುಗೋಪಾಲ್ ಅವರು ಅಂದ್ರೆ ಮುಂದಿನ ಇನ್ನು ಕಳೆದ ಏನು ಇನ್ನು 8 ತಿಂಗಳುಗಳ ಕಾಲ ಇರುವಂತಹ ಅಧ್ಯಕ್ಷ ಅವಧಿಯನ್ನ ನನಗೆ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಕೂಡ ಈಗ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿರುವಂತ ಈಗ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಮುಖಂಡರು ಕೂಡ ಈಗ ಆರೋಪವನ್ನ ಮಾಡ್ತಾರೆ ಆದ್ರೆ ಹಿನ್ನೆಲೆ ಕೂಡ ಇಂದು ಕೂಡ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈಗ ಬಿಜೆಪಿ ಅಂದ್ರೆ ನಗರಸಭೆ ಅಧ್ಯಕ್ಷರಂತ ವರಸಿದ್ದಿ ವೇಣುಗೋಪಾಲ್ ಅವರನ್ನ ಅಮಾನತು ಮಾಡಿರುವಂತದ್ದು ಅದರಲ್ಲೂ ಕೂಡ ಕಳೆದ 1 ವಾರದಿಂದಲೂ ಕೂಡ ಅವರು ಯಾವುದೇ ಫೋನ್ ಸಂಪರ್ಕಕ್ಕೆ ಸಿಗದಿರುವುದರ ಎಲ್ಲೋ ಒಂದು ಕಾರಣಕ್ಕೆ ಈಗ ಅವರು ಪಕ್ಷದಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂತದ್ದು ಈಗ ಅವರು ಕೂಡ ಏನಂತಂದ್ರೆ ವರಸಿದ್ದಿ ವೇಣುಗೋಪಾಲ್ ಅವರು ಕೂಡ ಈಗ ಸ್ಪಷ್ಟನೆ ನೀಡಿರುವಂತದ್ದು ನನ್ನ ಕಳೆದ ಹಲವು ದಿನಗಳಿಂದ ಕೂಡ ಯಾವುದೇ ಪ್ರವಾಸವನ್ನ ಕೈಗೊಂಡಿರಲಿಲ್ಲ ಅದರಿಂದಾಗಿ ಈಗ ಶಾಲೆಗೂ ರಜೆ ಇರೋದ್ರಿಂದ ನನ್ನ ಮಕ್ಕಳು ಹಾಗೂ ನನ್ನ ಕುಟುಂಬದೊಂದಿಗೆ ಪ್ರವಾಸವನ್ನ ಹೋಗಿದ್ದೆ ಆ ಹಿನ್ನೆಲೆ ಈಗ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಿಂದ ಕೂಡ ನನ್ನನ್ನ ಅಮಾನತು ಮಾಡಿರೋದು ನನಗೆ ಬೇಸರ ಅನ್ನುತ್ತದೆ ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಕೂಡ ಮಾಡದೇ ಇದ್ರು ಪಕ್ಷ ಈ ರೀತಿ ನಿರ್ಣಯವನ್ನ ಕೈಗೊಂಡಿರೋದು ಬೇಸರವನ್ನು ತಂದಿರುವಂತದ್ದು ಮಾತುಗಳನ್ನ ಕೂಡ ಈಗ ಸಂಪತ್ ಹೇಳುವಂತದ್ದು ಒಟ್ಟಾರೆ ಚಿಕ್ಕಮಗಳೂರಿನಲ್ಲಿ ಈಗ ಏನಂತಂದ್ರೆ ಬಿಜೆಪಿ ಪಕ್ಷದಿಂದ ಸದ್ಯಕ್ಕೆ ಈಗ ಬಿಜೆಪಿ ಪಕ್ಷದಿಂದ ಅವರನ್ನ ಅಮಾನತು ಮಾಡಿರುವಂತದ್ದು ಈಗ ನಗರಸಭೆ ಮುಂದಿನ ನಡೆ ಈಗ ಅವಿಶ್ವಾಸ ನಿರ್ಣಯವನ್ನ ಕೂಡ ತರ್ತೀವಿ ಅಂತ ಅಲ್ಲಿನ ಸದಸ್ಯರು ಹಾಗೂ ಈಗ ಹೇಳ್ತಿರುವಂತದ್ದು ಈಗ ಮುಂದಿನ ದಿನಗಳಲ್ಲಿ ಈಗ ಯಾವ ರೀತಿಯಾಗಿ ಅವರ ಈಗ ಅಧ್ಯಕ್ಷ ಸ್ಥಾನಕ್ಕೆ ಅವರು ಉಳಿಸ್ಕೊಳ್ತಾರಾ ಅಥವಾ ಬೇರೆ ರೀತಿಯಾಗಿ ಬೇರೆ ಏನಾದ್ರೂ ಬೇರೆ ಪಕ್ಷಗಳಿಗೆ ಅವರು ಹೋಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸಂ ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ
ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.